ಗುಮ್ಮಟನಗರಿಯಲ್ಲಿ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸುವಂತೆ ಜಿಲ್ಲಾ ಪೊಲೀಸರು ಅಪಘಾತದ ವಿಡಿಯೋ ಪ್ರೋಮೋ ಮೂಲಕ ಜಾಗೃತಿಯನ್ನು ಮೂಡಿಸಿದರು। ಜಿಲ್ಲಾದ್ಯಂತ ಬೈಕ್ ಸವಾರರು ತಪ್ಪದೆ ಹೆಲ್ಮೆಟ್ ಧರಿಸಿ ವಾಹನ ಸಂಚಾರ ಮಾಡಬೇಕು, ಇಲ್ಲದೇ ಹೋದರೆ ಅಪಘಾತದಲ್ಲಿ ಜೀವ ಕಳೆದುಕೊಳ್ಳುವ ಮೂಲಕ ಕುಟುಂಬಸ್ಥರ ಪರಿಸ್ಥಿತಿಗೆ ಹೇಗೆ ಆಗುತ್ತದೆ ಎಂಬ ಸ್ವವಿಸ್ತಾರವಾಗಿ ವಿಡಿಯೋದಲ್ಲಿ ಪೊಲೀಸರು ಮಾಹಿತಿಯನ್ನು ನೀಡಿದ್ದು, ಅದಕ್ಕಾಗಿ ತಪ್ಪದೆ ಹೆಲ್ಮೆಟ್ ಧರಿಸುವಂತೆ ಜಿಲ್ಲಾ ಎಸ್ಪಿ ಆನಂದ್ ಕುಮಾರ್ ಅವರು ಮಾಹಿತಿ ನೀಡಿದರು। ಒಟ್ಟಾರೆಯಾಗಿ ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಎಲ್ಲರೂ ಧರಿಸುವಂತೆ ಜಾಗೃತಿಯನ್ನು ಮೂಡಿಸಿದರು। पाप नोड्री जोर बरा बेस तली सत् नोड्री ऐनमती रोड सरी यार बीजापुर में आजकल बहुत एक्सीडेंट हो रहा है। परसों रोज बारा कमान के पास दो हुआ, आज गोल गुम्बज के पास एक्सीडेंट हुआ। ये सब एक्सीडेंट होने का कारण है हेलमेट ना पहनने की वजह से। हेलमेट हाकड़े जीवन उड़ी ಅನ್ಯಾಯವಾಗಿ ಜೀವ ಕಳ್ಕೊಂಡ್ಬಿಟ್ಟ। ಒಂದು ಮಾತು ಹೇಳ್ತೀನಿ ಕೇಳ್ರಿ, ನಿಮ್ಮನ್ನ ನಂಬಿಕೊಂಡು ನಿಮ್ಮ ಕುಟುಂಬ ಇರ್ತೈತೆ, ಅದನ್ನ ಮರಿಬೇಡ। ಹೆಲ್ಮೆಟ್ ಹಾಕೋರಿ, ಗಾಡಿ ಓಡಿಸಿ। ನಾನು ಈ ಬಿಜಾಪುರ ಜಿಲ್ಲೆಗೆ ಪ್ರೊಬೇಷನರಿ ಡಿವೈಎಸ್ಪಿ ಆಗಿ ಬಂದಾಗಿನಿಂದ ಸುಮಾರು ಆಕ್ಸಿಡೆಂಟ್ ಕೇಸಸ್ ಗಳನ್ನು ನಾನು ಅಟೆಂಡ್ ಮಾಡಿದ್ದೇನೆ। ಅದರಲ್ಲಿ 90% ಕೇಸಸ್ ಗಳಲ್ಲಿ ಹೆಡ್ ಇಂಜುರಿ ಆಗಿ ಪ್ರಾಣವನ್ನ ಅವರೆಲ್ಲ ಕಳ್ಕೊಂಡಿರ್ತಾರೆ। ನಾವು ಯಾವುದೋ ಒಂದು ಮೊಬೈಲ್ ಅನ್ನು ತಗೋತೀವಿ 20,000-30,000 ರೂಪಾಯಿ ಕೊಟ್ಟು, ಅದು ಹಾಳಾಗಬಾರದು ಅನ್ನೋ ದೃಷ್ಟಿಯಿಂದನೇ ಅದಕ್ಕೆ ಸ್ಕ್ರೀನ್ ಗಾರ್ಡ್ ಬ್ಯಾಕ್ ಕವರ್ ಎಲ್ಲಾನು ಹಾಕಿ ಪ್ರೊಟೆಕ್ಟ್ ಮಾಡ್ಕೊತೀವಿ। ನಮ್ಮ ಜೀವನ ಜೀವ ಅದಕ್ಕಿಂತ ಅಮೂಲ್ಯವಾದದ್ದು। ದ್ವಿಚಕ್ರ ವಾಹನ ಸವಾರರು ಮತ್ತು ಅದರಲ್ಲಿ ಹಿಂದಗಡೆ ಕುಳಿತುಕೊಳ್ಳುವಂತ ಬಿಲಿಯನ್ ರೈಡರ್ ಗೂ ಸಹ ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಮಾಡುವಂತದನ್ನ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದೇವೆ। 1ನೇ ತಾರೀಕಿನಿಂದ ಕಂಪಲ್ಸರಿ ಹೆಲ್ಮೆಟ್ ಅಭಿಯಾನವನ್ನ ನಾವು ಆಯೋಜನೆ ಮಾಡ್ತಾ ಇದ್ದೇವೆ। ವಿಜಯಪುರ ಜಿಲ್ಲಾ ಪೊಲೀಸ್ ಜನಸ್ನೇಹಿ ಪೊಲೀಸ್, ಹೆಲ್ಮೆಟ್ ಧರಿಸಿ ಸುರಕ್ಷಿತವಾಗಿರಿ।